ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇದೊಂದು ವಿಶೇಷ ಸುದ್ದಿ. ಗೋಕಾಕ್ ಸಾಹುಕಾರ ಮತ್ತೆ ಗುಡುಗಿದ್ದು. ದೆಹಲಿಯಲ್ಲಿ ದಿಢೀರ್ 3 ಸಾರಿ ಪ್ರವಾಸ ಮಾಡಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಎಂದು ತಮ್ಮ ಹಕ್ಕನ್ನು ಒತ್ತಾಯ ಪಡಿಸಿದ್ದು ಸಹಿತ ತಾವು ಈಗಾಗಲೇ ಎಲ್ಲ ರೀತಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಸುದ್ದಿಯನ್ನು ಖಚಿತಪಡಿಸಿಕೊಂಡಿರಬೇಕು ವೀಕ್ಷಕರೇ. ಯಾಕಂದರೆ ಚುನಾವಣೆಗಿಂತ ಮುಂಚಿತ ರಮೇಶ್ ಜಾರಕಿಹೊಳಿ ಉಪಮುಖ್ಯಮಂತ್ರಿ ಅಂತ ಸರ್ವ ಬಂದಂತ ಶಾಸಕರು ಪ್ರಚಾರ ವೇಳೆಯಲ್ಲಿ ಪ್ರಚಾರ ಮಾಡಿದ್ದು ಸಹಿತ ಎಲ್ಲರಿಗೂ ಗೊತ್ತಿರುವ ವಿಷಯ. ಇದು ಗೋಕಾಕ್ ನಗರಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಗೋಕಾಕ್ ನಗರ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತಂದ್ರೆ ಅದು ನಿಜಕ್ಕೂ ಒಂದು ಸಂತೋಷವೇ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಗಲಿ. ಇದು ಮತ್ತೆ ಗುಡುಗಿದ ಸಾಹುಕಾರ, ಯಾವಾಗಲೂ ಹಠವಾದಿ, ತಮ್ಮ ಹಠ ಬಿಡಲಾರದ ಈ ಸಾಹುಕಾರ ಯಾವ ರೀತಿಯಿಂದ ಉಪಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಂಡು ಗೋಕಾಕಕ್ಕೆ ಬರ್ತಾರೆ ಅನ್ನೋದೇ ಅವರ ಲಕ್ಷಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ವೀಕ್ಷಕರೇ. ಅನೇಕ ನೆನೆಗುದಿಗೆ ಬಿದ್ದಂತ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ದೆಹಲಿ ಪ್ರವಾಸ ಮಾಡಿದ್ರು. ಆದರೆ ತಿಂಗಳಿಗೆ 3 ಸಾರಿ ಪ್ರವಾಸ ಮಾಡಿದ್ದು ಇದು ಒಂದು ಎಲ್ಲರಿಗೂ ಒಂದು ಕುತೂಹಲ ಮೂಡ್ತಾ ಇದೆ. ರಾಜಕೀಯ ಚಟುವಟಿಕೆ ಮತ್ತೆ ಗದಿಗೆರಿದಿದೆ. ಯಾವ ಹಂತ ತಲುಪುತ್ತೋ ಫಲಿತಾಂಶ ಕಾಯಬೇಕು. ಎಲ್ಲರೂ ಅದನ್ನು ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ ವೀಕ್ಷಕರೇ. ಇದೊಂದು ಮಹತ್ವವಾದ ಸುದ್ದಿ. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ವೀಕ್ಷಕರೇ. ಇದು ನಿಮ್ಮ ಚಾನಲ್, ತಾಜಾ ಸುದ್ದಿಗಾಗಿ, ವಿಶೇಷ ಸಾಮ್ರಾಜ್ಯಕ್ಕಾಗಿ, ಅನೇಕ ಸಂದರ್ಶನಕ್ಕಾಗಿ ಯಾವಾಗಲೂ ನೋಡ್ತಾ ಇರಿ ನಂಬರ್ ಒನ್ ಚಾನಲ್. ವೀಕ್ಷಕರೇ ನಮಸ್ಕಾರ.